ದಯವಿಟ್ಟು ನೀವೆಲ್ಲ ಸೇರಿ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ನಮ್ರತೆಯನ್ನು ನಾನು ಮನವಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ, 14ನೇ ತಾರೀಕು 129 ವರ್ಷಗಳಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 130ನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭ. ಆಚರಣೆ ಮಾಡಲಿಕ್ಕೆ ಬಹಳ ಇಡೀ ದೇಶ ಬಹಳ ಗೌರವದಿಂದ ಅವರು ಕೊಟ್ಟಂತಹ ಸಂವಿಧಾನನ, ಆ ಸಂವಿಧಾನದ ಪ್ರತಿಯೊಂದು ಅಕ್ಷರದಲ್ಲೂ ಕೂಡ ನಾವು ಈ ಸಮಾಜವನ್ನು ಕಟ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ. ಅದೇ ನಮ್ಮ ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ. ಅವರು ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು, ಕಾರ್ಯಕ್ರಮ ಮಾಡಬೇಕು ಅಂತ ಒತ್ತಡ, ಆದರೆ ಅಂತರವನ್ನು ನಾವು ಕಾಪಾಡಬೇಕು. ಯಾರು ಹೊರಗಡೆಯಿಂದ ಬರಲಿಕ್ಕೆ ಆಗುವುದಿಲ್ಲ, ಎಕ್ಸ್ಟೆಂಡು ಮಾಡೋದು ಇನ್ನು 14ನೇ ತಾರೀಕುವರೆಗೂ ನಿಗದಿಯಾಗಿದೆ. ಸೊ ಅದಕ್ಕೆ ಕಾಂಗ್ರೆಸ್ ಪಕ್ಷ, ನಾನು ನಿಮಗೊಂದು ನಮ್ರತೆಯ ಮನವಿ. ನಾವು ಪಕ್ಷ ಈಗಾಗಲೇ ಕೆಲವು ನಾಯಕರುಗಳ ಹತ್ರ ನಾನು ಚರ್ಚೆ ಮಾಡಿದ್ದೇನೆ. ಆದಷ್ಟು ಇಲ್ಲಿ ಒಂದು 8-15 ಜನ ಮಾತ್ರ ನಾವಿಲ್ಲಿ ಸೇರ್ಕೊಳ್ಬೇಕಾಗ್ತದೆ. ಸೊ ಇಡೀ ರಾಜ್ಯದಲ್ಲಿ ಇದು ನಮ್ಮ ಪಕ್ಷ ಒಂದೇ ಅಲ್ಲ, ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು ಅಂತರವನ್ನು ಕಾಪಾಡಿಕೊಂಡು ಕೇವಲ ಒಂದು ನಿಮಿಷದಲ್ಲೇ ನಮ್ಮ ಏನು ಕಾನ್ಸ್ಟಿಟ್ಯೂಷನ್ನು ನಮ್ಮ ಸಂವಿಧಾನದ ಪ್ರಿಯಂಬಲ್ ಇದೆ, ಆ ಪ್ರಿಯಂಬಲನ್ನು ಓದಿ ನಮ್ಮ ಐಕ್ಯತೆ ಸಮಗ್ರತೆಯನ್ನು ಈ ದೇಶಕ್ಕೆ ನಾವು ಯಾವ ಗ್ರಂಥಕ್ಕೆ ಗೌರವನ ಕೊಟ್ಟು ನಾವೆಲ್ಲ ಬದುಕ್ತಾ ಇದ್ದೇವೆ ಆ ಮುಖಾಂತರ ಈ ದೇಶಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡಂಥ ಒಂದು ಮಾನವೀಯತೆಯ ಧರ್ಮವನ್ನು ನಾವು ಮಾಡ್ತೇವೆ ಅನ್ನೋದನ್ನು ನಾವು ತೋರಿಸಬೇಕಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.